ಮತ್ತು ದೇವರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ಇವೆರಡೇ ಗೊಂದಲ ಭಾರತದಲ್ಲಿ. ಭಾರತ ದೇಶದಲ್ಲಿರುವ ಗೊಂದಲ ಧರ್ಮ ಮತ್ತು ದೇವರು, ಇವೆರಡು ಬಹಳ ದೊಡ್ಡ ಗೊಂದಲ ಇವತ್ತು. ಅದೇ ಇಸ್ಲಾಂ ಸಮಾಜದಲ್ಲಿ ಧರ್ಮ ಮತ್ತು ದೇವರ ಬಗ್ಗೆ ಗೊಂದಲ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಇರುವಂತಹ ಇಸ್ಲಾಂ ಧರ್ಮ 280 ಕೋಟಿ ಸಮುದಾಯವನ್ನು ತೆಕ್ಕೆಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ ದೇವರ ಮತ್ತು ಧರ್ಮದಲ್ಲಿ ಬಹಳ ಸ್ಪಷ್ಟೀಕರಣ. ಅವರು ಅನೇಕ ಮೂಢನಂಬಿಕೆ ಅವರ ಧರ್ಮದಲ್ಲಿ ಇದೆ, ಅದು ನಂತರದ ವಿಚಾರಧಾರೆ ಪರ್ಸೆಂಟೇಜ್ ಪ್ರಕಾರ. ಆದರೆ ದೇವರು ಮತ್ತು ಧರ್ಮದ ವಿಚಾರಧಾರೆಗಳಲ್ಲಿ ಅವರು ಸ್ಪಷ್ಟೀಕರಣ. ದೇವರು ನಿರಾಕಾರ, ದೇವರು ಏನನ್ನು ಬೇಡುವುದಿಲ್ಲ, ದೇವರು ಏನೇನು ಕೇಳುವುದಿಲ್ಲ, ದೇವರನ್ನು ತಕ್ಕಂಥವನು ಆಕಾರದಲ್ಲಿ ಇರುವವನಲ್ಲ, ದೇವರು ಸರ್ವವ್ಯಾಪಿಯಾಗಿರ್ತಕ್ಕಂಥವನು. ಈ ರೀತಿಯಲ್ಲಿ ಅವರು ದೇವರ ವಿಚಾರಧಾರೆಯಲ್ಲಿ ಜನರನ್ನು ಸ್ಪಷ್ಟೀಕರಣ ಮಾಡಿರೋದರಿಂದ ಅವರ ದುಡಿದ ಹಣವೆಲ್ಲವೂ ಮನೆಯಲ್ಲಿ ಡಿಪಾಸಿಟ್ ಆಗ್ತಿರೋದ್ರಿಂದ ದೇಶದ ಅಭಿವೃದ್ಧಿಯನ್ನು ಅವರ ಕಡೆಯಿಂದ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಭಾರತ ದೇಶದಲ್ಲಿ ದೇವರ ಮತ್ತು ಧರ್ಮದ ಕಡೆ ಬಹಳ ವಿಪರೀತವಾದಂತಹ ನಂಬಿಕೆ, ಮೂಢನಂಬಿಕೆ, ಹೇರಲ್ಪಟ್ಟ ನಂಬಿಕೆ, ಸ್ವಾಮಿಗಳ ನಂಬಿಕೆ. ಹೀಗಾಗಿ ಈ ಸಮಾಜದೊಳಗಡೆ ಈ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಎತ್ತಬೇಕಾದ್ರೆ ಬಹಳ ಕಷ್ಟ ಇದೆ. ಹಾಗಾಗಿ ನಾನು ವಿಚಾರ ಮಾಡಿ ಈ ದೇವರು ಮತ್ತು ಧರ್ಮ ಅನ್ನತಕ್ಕಂಥದನ್ನು ಸ್ಪಷ್ಟೀಕರಣ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಹೋರಾಟ ಮಾಡ್ತಾ ಇದ್ದೆ. ಇನ್ನೇನು ಅಲ್ಲ ನನ್ನದು. ದೇವರಂದ್ರೆ ಯಾರು, ಇದು ಸ್ಪಷ್ಟೀಕರಣ ಆಗಬೇಕು. ಧರ್ಮ ಅಂದ್ರೆ ಯಾವುದು, ಇದು ಸ್ಪಷ್ಟೀಕರಣ ಆಗಬೇಕು. ಇವೆರಡು ಸ್ಪಷ್ಟೀಕರಣ ಆಯಿತು, ನಮ್ಮ ಜನ ಬಹಳ ಆನಂದವಾಗಿ ಬದುಕ್ತಾರೆ. ಇರುವಷ್ಟು ದಿನ ನಮ್ಮ ಜೀವನದಲ್ಲಿ ಗೊಂದಲ ಯಾವುದಂದ್ರೆ ದೇವರು ಮತ್ತು ಧರ್ಮ. ಬಹಳ ದೊಡ್ಡ ಗೊಂದಲ ಭಾರತೀಯರಲ್ಲಿ. ಎಷ್ಟು ದೇವರು? 380 ಕೋಟಿ ಮುಕ್ಕೋಟಿ ದೇವತೆಗಳು. 33 ಕೋಟಿಯಿಂದ ಎಷ್ಟು ಕೋಟಿ ರೀ? 33 ಕೋಟಿ. ನಿಮ್ಮ ಜನಸಂಖ್ಯೆ 120 ಕೋಟಿ. ಹಾಗಾದ್ರೆ ಇನ್ನೆಷ್ಟು ಹುಟ್ಟಬೇಕಾವ ಅಂತ ಚಿಂತನೆ ಮಾಡ್ರಿ ನೀವು. ಅಂದ್ರೆ ಈ ದೇಶದೊಳಗಡೆ ಏನು ಆಗ್ತಾ ಇದ್ದೀವಿ ಅನ್ನತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ತಪ್ಪೋಗಿದೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಜನರನ್ನು ಬಹಳ ಚೆನ್ನಾಗಿ ಹಿಡಿದು ಬಡದೆಬ್ಬಿಸಬೇಕಾಗಿದೆ. ದೇವರಂದ್ರೆ ಯಾರು? ನಾನು ದೇವರ ವಿರುದ್ಧಿ ಅಲ್ಲ, ನಾನು ಅಥವಾ ಬುದ್ಧನ ತರ ನಿರೀಶ್ವರವಾದಿಯೂ ಅಲ್ಲ, ಮಹಾವೀರನ ತರ ನಿರೀಶ್ವರವಾದಿಯೂ ಅಲ್ಲ. ನಾವುಗಳು ಲೋಕಾಯತರ ತರ, ಚಾರುವಾಹಕರ ತರ, ನಾಲ್ಕೇ ತತ್ವವನ್ನು ಒಪ್ಪುವವರಲ್ಲ ನಾವು. ಈ ದೇಶದೊಳಗಡೆ ಒಂದು ಈ ಶಕ್ತಿ ಇದೆ ಅನ್ನತಕ್ಕಂಥದ್ರೆ ಒಪ್ಪಿರ್ತಕ್ಕಂಥವ್ರು ನಾವು. ಹಾಗಾದ್ರೆ ಆ ದೇವರು ಅಂದ್ರೆ ಯಾರು ಅನ್ನತಕ್ಕಂಥದ್ದು ಜನರಿಗೆ ಸ್ಪಷ್ಟೀಕರಣ ಆಗಬೇಕಾಗಿ. ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಅದು ಗೊಂದಲ ಇದೆ ಬಹಳ ಜನರಲ್ಲಿ. ಎಷ್ಟು ಗೊಂದಲ ಇದೆ ಅಂದ್ರೆ ನಾನು ಅದಕ್ಕೆ ಹೇಳ್ತೇನೆ, ನಮ್ಮ ಧಾರ್ಮಿಕ ಹೆಣ್ಣು ಮಕ್ಕಳು ಅಂಬೇಡ್ಕರ್ ಅವರು ಹೇಳಿದ ಮಾತು ಬಹಳ ದೊಡ್ಡ ಮಾತು ಇದೆ. ಈ ಭಾರತ ದೇಶದ ಹೆಣ್ಣು ಮಕ್ಕಳು ಗುಡಿಗುಂಡಾರದಲ್ಲಿ ನಿಲ್ಲುವ ಕ್ಯೂ, ಗ್ರಂಥಾಲಯದಲ್ಲಿ ನಿಂತು ಈ ದೇಶದಲ್ಲಿರುವ ಚಿಂತನೆಗಳನ್ನು ಓದಿದಾಗ ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದನ್ನು ನಾವು ಕಾಣುತ್ತೆ. ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಬಹಳ ದೊಡ್ಡ ಭಯ ಅಂದ್ರೆ ದೇವ್ರದು ಬಹಳ ದೊಡ್ಡ ಭಯ ನಮಗೆ. ಆ ದೇವ್ರು ಏನು ಮಾಡ್ತಾನೋ, ಈ ದೇವ್ರು ಏನು ಮಾಡ್ತಾನೋ, ಕಲ್ಲಪ್ಪ ಏನು ಮಾಡ್ತಾನೋ, ಮಲ್ಲಪ್ಪ ಏನು ಮಾಡ್ತಾನೋ, ದುರ್ಗಪ್ಪ ಏನು ಮಾಡ್ತಾನೋ, ಕಟಕಟ ವೀರಭದ್ರ ಏನು ಮಾಡ್ತಾನೋ, ಕೃಷ್ಣ ಏನು ಮಾಡ್ತಾನೋ, ರಾಮ ಏನು ಮಾಡ್ತಾನೋ, ನಮಗೆ ಇದೇ ಬಹಳ ದೊಡ್ಡ ದುರಂತ ಇವತ್ತು ನಮ್ಮಲ್ಲಿ. ನಮ್ಮ ಭಾರತೀಯರ ಒಳಗಡೆ ದೇವರು ಅನ್ನತಕ್ಕಂಥದ್ರ ಸ್ಪಷ್ಟೀಕರಣ ಆಗಿಬಿಟ್ರೆ ನಮ್ಮ ಜನ ದುಡ್ದಿದ ಹಣವನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಬದುಕ್ತಾರೆ, ಯಾರು ಸಾಲಗಾರರ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಆದರೆ ಈ ದೇಶದಲ್ಲಿ ದರಿದ್ರತನ ಹೋಗಲಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ಲಕ್ಷ್ಮೀ ಪೂಜೆ ಮಾಡ್ತಾನೆ ಇದ್ದೇವೆ, ಲಕ್ಷ್ಮೀ ಗುಡಿಗಳನ್ನೇ ಕಟ್ಟುತ್ತಾ ಇದ್ದೇವೆ, ಆದರೆ ಈ ದೇಶದ ದರಿದ್ರತನ ಹೋಗಲಿಲ್ಲ. ಆದರೆ ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ, ಅವರಿಂದ ಸಾಲ ತೆಗೆದುಕೊಂಡು ನಾವು ಬರ್ತೇವೆ. ಅಂದ್ರೆ ನನ್ನ ಭಾಷೆ ನಿಮಗೆ ಇಡಿಸೋದಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವೆಲ್ಲ ಸಂಪ್ರದಾಯವಾದಿಗಳೇ, ಇವೆಲ್ಲ ಸಂಪ್ರದಾಯವಾದಿಗಳೇ. ನೀವು ನಮಗೂ ಚಪ್ಪಾಳೆ ತಡ್ತೀರಿ, ಅವ್ರಿಗೂ ಚಪ್ಪಾಳೆ ತಡ್ತೀರಿ, ಮೋಸ್ಟ್ ಡೇಂಜರ್ ನೀವು. ನಿಮಗೆ ನಿಮ್ಮ ಹುಟ್ಟಿದ ಮಕ್ಕಳಿಗೆ ನಿಮಗೆ ಹೆಸರಿಡುವಂತ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥವ್ರು ನೀವು. ನೀವು ಹುಟ್ಟಿಸಿರುವ ಮಕ್ಕಳಿಗೆ ನಿಮ್ಮ ಪ್ರೀತಿ ಹೆಸರನ್ನು ಇಟ್ಟುಕೊಳ್ಳುವಂತ ಶಕ್ತಿಯನ್ನು ಕಳೆದುಕೊಂಡಿರುವವರು ನಾವು. ನಾವು ಹೋಗಿ ಬೆಳಿಗ್ಗೆ ಪಂಚಾಂಗವನ್ನು ಕೇಳಿ ನನಗೊಂದು ಮಗು ಹುಟ್ಟಿದೆ ಒಂದು ಅಕ್ಷರ ಕೊಡು ಅಂತ ಕೇಳಿದ ಮೇಲೆ ಅವನು ಕಾಕಿ ಕೂ ಸಾಸಿ ಅಂದ ಮೇಲೆ ಅದ್ರ ಮೇಲೆ ಇಡೋರು ನೀವು. ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ನಮ್ಮನ್ನ ನಾವು ಮಾರಾಟ ಮಾಡಿಕೊಂಡಿದ್ದೇವೆ?
ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಈ ಸಮಾಜದಲ್ಲಿ, ನಾವು ಯಾರ ಕೈಗೊಂಬೆ ಆಗಿದ್ದೇವೆ, ಯಾರ ಜೊತೆಯಲ್ಲಿ ನಮ್ಮ ಜೀವನವನ್ನು ಮಾರಾಟ ಮಾಡಿಕೊಂಡಿದ್ದೇವೆ ಅನ್ನತಕ್ಕಂತಹ ಬುದ್ಧಿಶಕ್ತಿಯನ್ನು ಮಾರಾಟ ಮಾಡಿಕೊಂಡಿರ್ತಕ್ಕಂಥ ನಾವು ಈ ದಿನಮಾನ ಕಾಲದಲ್ಲಿ ನಾವು ಹೇಗೆ ಬದುಕೋದು, ಅದಕ್ಕಾಗಿ ವಿಚಾರ ಮಾಡಿ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿದ್ದೇನೆ. ಜನ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮಂಥ ಪ್ರಜ್ಞಾವಂತರು ಪ್ರೀತಿ ಮಾಡ್ತಾ ಇದ್ದೀರಿ, ಕೇಳುಗರು ಪ್ರೀತಿ ಮಾಡ್ತಾ ಇದ್ದೀರಿ. ನಮ್ಮನ್ನು ಮರೆತರೂ ಪರವಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬಡತನ ಬರಲಿ, ಮನುಷ್ಯನಿಗೆ ಬುದ್ಧಿಗೆ ಮಾತ್ರ ಬಡತನ ಬರಬಾರದು ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತದೆ. ಹೌದು, ದೇವರಂದ್ರೆ ಯಾರು? ಯಾಕೆ ಭಾರತದೊಳಗಡೆ ನಾನು ಇಷ್ಟು ಬಡದಾಡ್ತೀನಿ ಅಂದ್ರೆ, ಬಹಳ ಕಷ್ಟ, ಬಹಳ ಕಷ್ಟ. ಎಷ್ಟು ದೇವರು, ಅಬ್ಬಾ ಬಾಬಾ ಬಾಬಾ, ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳ ಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ, ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ. ಎಷ್ಟು ದೇವ್ರಿ, ಎಷ್ಟು ದೇವರು ಬೇಕು ನಿಮಗೆ, ಎಷ್ಟು ದೇವರು ಬೇಕು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡ ಹೆಣ್ಣು ಮಕ್ಕಳು, ಕೂಲಿ ಕಾರ್ಮಿಕರು, ಕೆಳವರ್ಗದವರು, ರೈತಾಪಿ ಜನದ ಹೆಣ್ಣು ಮಕ್ಕಳು ದುಡಿದಿರ್ತಕ್ಕಂಥ ಹಣದಲ್ಲಿ 1,000 ರೂಪಾಯಿ ಅವರಿಗೆ ಸಂಬಳ ಬಂದರೆ 700 ರೂಪಾಯಿ ಊರಿನಲ್ಲಿರುವ ದೇವರು, ಮನೆ ದೇವರು, ಹೊರಗಿನ ದೇವರು, ಬಂಧು ದೇವರು, ಇದಕ್ಕೆ ಹಣ ಹಾಳಾಗ್ತಿದ್ದಾಗ ಈ ಸಮಾಜದಲ್ಲಿ ಅವ್ರು ಹೇಗೆ ಬದುಕಬೇಕು ಇವತ್ತು? ಅವರು ಯಾಕೆ ಇವತ್ತು ಧಾರ್ಮಿಕ ಮುಖಂಡರ ಮನಸ್ಸುಗಳು ಬದಲಾಗ್ತಾ ಇಲ್ಲ? ಧಾರ್ಮಿಕ ಮುಖಂಡರು ಯಾಕೆ ದೇವರು ಅನ್ನತಕ್ಕಂಥದ್ದನ್ನು ಸ್ಪಷ್ಟೀಕರಣ ಮಾಡ್ತಾ ಇಲ್ಲ? ನೀವು ಇದಕ್ಕೆ ಬಸವಣ್ಣ 12ನೇ ಶತಮಾನದಲ್ಲಿ ಎದ್ದು ಬಂದರು, ಬುದ್ಧ 2000 ವರ್ಷದ ಹಿಂದೆ ಹೇಳಿದ್ರು, ಮಹಾವೀರ ಹೇಳಿದ್ರು, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ವೇದಗಳು ಹೇಳುತ್ತವು, ದೇವರು ನಿರಾಕಾರ ಅಂತ ವೇದಗಳು ಹೇಳಿದವು. ಆದರೂ ಈ ಸಮಾಜದೊಳಗೆ ಎಲ್ಲೋ ನಮ್ಮಂಥವರು ಗೊತ್ತಿಲ್ಲದಂತೆ ಬಂದುಬಿಟ್ಟು ನಾವು. ಬಸವಣ್ಣ ಅರಿವು ಗುರು ಅಂದೋ, ನಮ್ಮಂಥ ಸ್ವಾಮಿಗಳು ಬಂದು ಅರಿವೇ ಗುರು ಅಂದು. ಕೈ ಅರ್ಥ ಆಗಲಿ, ನೋಡ್ಲಿಲ್ಲ ನೀವು? ಬಸವಣ್ಣ ಅರಿವು ಗುರು ಅಂದ, ನಮ್ಮಂಥವ್ರು ಬಂದು ಅರಿವೇ ಗುರು ಅಂದು. ವ್ಯತ್ಯಾಸ ಗೊತ್ತಾಗ್ತದಲ್ಲ, ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಈ ಸಮಾಜದಲ್ಲಿ. ಯಾವ ರೀತಿಯ ನಾಟಕೀಯವಾದಂಥ ವ್ಯವಸ್ಥೆ, ಧರ್ಮಗಳು ನಿಂತುಕೊಂಡಿದೆ ಈ ಸಮಾಜದೊಳಗಡೆ. ಯಾವ ರೀತಿಯ ಶೋಷಣೆಯನ್ನು ಮಾಡ್ತಾ ಇದ್ದೇವೆ ಜನರನ್ನು ನಾವು? ಜನರನ್ನು ಬದುಕಲಿಕ್ಕೆ ಬಿಟ್ಟಿದ್ದೀವ ನಾವು? ಜನರನ್ನು ಬೆಳಗ್ಗೆ ಬದುಕಲಿಕ್ಕೆ ಬಿಟ್ಟಿದ್ದೀವ ನಾವು? ಬೆಳಗ್ಗೆ ಏಳುವಾಗ ತನ್ನ ಮಗು ಎಡಗಡೆಯಾದರೂ ಹೇಳಿ, ಬಲಗಡೆಯಾದರೂ ಹೇಳಿ, ಅದು ಜೀವ ಇಟ್ಕೊಂಡು ಎದ್ದಿದೆಯಲ್ಲ ಅಂತ ಪ್ರೀತಿ ಮಾಡುವ ಹೃದಯ ಇಲ್ಲ, ಅದು ಎಡಗಡೆ ಎದ್ದು ಕೂಡಲೇ ಅದನ್ನು ಬಡಿದು ಬಲಗಡೆ ಎದ್ದೇಳ್ಬೇಕನ್ನತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಬದುಕಿರುವಂಥ ದಿನಮಾನ ಕಾಲದಲ್ಲಿ ಏನು ಬದುಕೋದು ನಾವು? ಅದು ಬಲಗಡೆನೇ ಎದ್ದೇಳ್ಬೇಕಂತ, ಎಡಗಡೆ ಎದ್ರೆ ಇಲ್ಲೋ ಹೊಡೆಯೋದು, ಅದಕ್ಕೆ ಎದ್ದೇಳು ಬಲಗಡೆ. ಸ್ವಾಮಿ, ಎಡಗಡೆ ಆದ್ರೇನು, ಬಲಗಡೆ ಆದ್ರೇನು, ಜೀವ ಇತ್ತು ನನ್ನ ಮುಂದೆ, ಎದ್ದೇಳ್ತಾ ಇದೆಯಲ್ಲ ನನ್ನ ಮಗು, ಎದ್ದೇಳಪ್ಪ ಎದ್ದೇಳು, ಬಹಳ ಚೆನ್ನಾಗಿ ಬದುಕಿದ್ಯಾ, ಈ ಜಗತ್ತಿನಲ್ಲಿ ಎದ್ದು ಬಾ ಅನ್ನತಕ್ಕಂಥ ಮಾತು ಮಕ್ಕಳಿಗೆ ಹೇಳಿಸ್ಲಿಲ್ಲ. ಹುಟ್ಟುವಾಗಲೇ ಮಕ್ಕಳಿಗೆ ಭಯಭೀತಿಯನ್ನು ಹುಟ್ಟಿಸುವಂಥ ಧಾರ್ಮಿಕ ವ್ಯವಸ್ಥೆ ಈ ದೇಶದೊಳಗಡೆ ಇದೆ. ಹೇಳುವ ಮಗುವಿಗೆ ಎಡಗಡೆ ಹೇಳಬೇಕೋ ಬಲಗಡೆ ಹೇಳಬೇಕೋ ಭಯ. ರಾತ್ರಿ ಊಟ ಮಾಡುವಾಗ ಮಗುವಿಗೆ ಏ ಗುಮ್ಮ ಬಂತು ನೋಡು, ದೆವ್ವ ಬಂತು ನೋಡು, ಭೂತ ಬಂತು ನೋಡು, ಊಟ ಮಾಡಿಸುವಾಗಲೇ ಭಯ, ಅನ್ನ ಕೊಡುವಾಗಲೇ ಭಯ ಮಕ್ಕಳಿಗೆ. ಆತ್ಮದ ಅಸ್ತಿತ್ವವನ್ನು ಕಸಿದುಕೊಂಡಿರ್ತಕ್ಕಂಥವರು ನಾವು. ನಮ್ಮ ಬುದ್ಧಿಮತ್ತೆಗಳನ್ನು ಮಾರಾಟ ಮಾಡಿಕೊಂಡಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಸವಣ್ಣ ಬರಬೇಕಾಗ್ತದೆ ನಮ್ಮನ್ನು ಕಾಪಾಡೋದು. ಬಸವಣ್ಣನವರು ಬಹಳ ಸಣ್ಣವರು, ಕೆಲಸ ಮಾಡ್ತಾ ಇರ್ತಾರೆ ಮನೆ ಒಳಗಡೆ. ಅವಳ ತಾಯಿ ಒಂದು ದಿವಸ, ಮಾದಲಾಂಬಿಕೆ ಮನೆ ಒಳಗಡೆ ಕುಳಿತು ಪೂಜೆ ಮಾಡ್ತಾ ಇರ್ತಾಳೆ. ಅನೇಕ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ, ಪರಿಕರಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ.